ನನ್ನೆಲ್ಲ ಮುದ್ದು ವೀಕ್ಷಕರಿಗೆ ಪುಟಕ ಮಾಡುವ ನಮಸ್ಕಾರಗಳು. ಪುಟಕ ಜಯಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಮನು ಅನ್ಬಾಕ್ಸಿಂಗ್ ಮಾಡತ್ತಾನು. ಏನೈತಿ ಅಂತ ಐತಿ, ಶುಗರ್ ಫ್ಯಾಕ್ಟ್ರಿಯಿಂದ ಬಂದೈತೆ ಅದು. ನಾನು ಅದಕ್ಕೆ ಅಂದೆ ನೋಡಪ್ಪ ನಿಂದರೆ ಆಗಲಿ ಅಂಥೇಳಿ. ಕಾಲೇಜಿಂದ ಬಂದಾನು, ಇನ್ನು ಅರ್ಬಿಸಬೇಕಾಗಿಲ್ಲ, ಅದನ್ನೇ ನೋಡ್ತಾನಂತ ಅವ್ನು ಫಸ್ಟ. ಇದು ನಮ್ಮ ಮನೆ ಪೈಲ್ವಾನ ಊಟ ಮಾಡ್ಕೊತೈತಿ. ಕೆಲಸ ಮಾತ್ರ ಏನೂ ಮಾಡಲ್ಲ, ಊಟ ಮಾತ್ರ ಮಾಡೋದಷ್ಟೇ. ನನ್ನ ಮಗ ಭಾಳ ಕೆಲಸ ಮಾಡ್ತಾನೆ ಪಾಪ. ನೀ ಏನು ಮಾಡ್ತೀವ ರಾಣಿ ಊಟನ? ಬಿಚ್ಚಿದಾಮನು ಸಕ್ಕರೆ ಐತೆ ಅದ್ರೊಳಗೆ, ಶುಗರ್ ಫ್ಯಾಕ್ಟ್ರಿಯಿಂದ ಬಂದೈತಿ. ಫೈನಲಿ ಓಪನ್ ಆಯಿತು, ಸಕ್ಕರೆ ಐತಿಲ್ಲ. ಮತ್ತು ನಾನು ಅದೇ ಹೇಳತ್ತೀನಿ, ನಾನು ಹೇಳಿದ್ರೆ ಏನು ಕೇಳಂಗಿಲ್ಲ. ನೀ ಬಿಡು ತಿನ್ನಾಕಬೇಕಲ್ಲ. 5 ಕೆಜಿದ ಪ್ಯಾಕೆಟ್ ಇದ್ದಂಗೆ ಅದಾವು. ನಾಲ್ಕದವು 5 ಕೆಜಿ ಇದೆ ಅದು, 20 ಕೆಜಿ. ಹ್ಞೂ, 4 5 25 ಕೆಜಿ ಇದ್ದಿರ್ಬೋದು. ಆಯ್ತು ನೋಡಿ, ಮುಗೀತು ನೋಡ್ರಿ. ಅವ್ನ ಕೆಲಸ ತೆಗೆದು ಹೋಗಿದ್ದೆ ಹೋಗ್ಬಿಡೋದು, ಎತ್ತಿಡೋದು ನಾನೇ. ಒಟ್ಟು ಅದು ಏನೈತಿ ನೋಡೋದು, ಮುಗೀತು ಹೋಗ್ಬಿಡೋದು. ಹಿಂಗೇನು ಮಾಡ್ತಾರೆ, ಏನು ಮಾಡೋದು. ಹಾಂ, ತನೂ ತೆಗೆದಿಟ್ಟು. ಹ್ಞೂ, 5 ಕೆಜಿ ಐತೆ ನೋಡಿದ್ದು. ಇನ್ನು ನಾನು ಎತ್ತಿಡ್ಬೇಕು ಇವೆಲ್ಲ, ಬೈತಿ ಕೆಲಸ ಮಾಡೋದು. ಹ್ಞೂ, ಒಂದು ಪ್ಯಾಕೆಟ್ ಅರ್ಧ ಹಿಡಿತಲ್ಲ, ಮತ್ತೆ ಕ್ಲಿಯರ್ ಐತೆ ಫುಲ್. ಏನು ಕಸ ಗಸ ಏನೂ ಇಲ್ಲ ಇದ್ರ, ಯಾಕಂದ್ರೆ ಫ್ಯಾಕ್ಟ್ರಿ ಒಳಗೆ ರೆಡಿ ಮಾಡಿರ್ತಾರೆ ಅದಕ್ಕೆ. ಇಡ್ತೀನಿ. ನಾನಿಲ್ಲಿ ರಾತ್ರಿ ಊಟಕ್ಕೆ ಅನ್ನ ಮಾಡಕ್ಕೆ ಇಟ್ಟಿದ್ದೀನಿ, ಇಲ್ಲಿ ಹಾಗಲಕಾಯಿ ಪಲ್ಯ ಮಾಡೋಕ್ಕೆ ಹಾಗಲಕಾಯಿ ಈ ಥರ ಬೆನ್ಸ್ಕೊಂಡು ಇಟ್ಕೊಂಡಿದ್ದೀನಿ. ಇವು 1/2 ಕೆಜಿ ಹಾಗಲಕಾಯಿ ಅದಾವು, ಬೆಂದವು. ಸ್ವಲ್ಪ ತೆವಿಯೊಳಗೆ ನೀರು ಉಪ್ಪು ಹಾಕಿ ಈ ಥರ ಕುದಿಸ್ಕೊಂಡ್ಬಿಟ್ರೆ ಏನಾಕೈತಲ್ಲ, ಒಗ್ಗರಣೆ ಹಾಕಿ ಬಿಟ್ರಾಯ್ತು, ಜಲ್ದಿ ರೆಡಿ ಆಗ್ಬಿಡ್ತೈತಿ. ಒಗ್ಗರಣೆ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಕುದಿಸ್ಕೊಳಕ್ಕೆ ಹತ್ತಂಗಿಲ್ಲ. ಅದಕ್ಕೆ ನಾನು ಈ ಥರ ನಡುವು ಕಟ್ ಮಾಡಿಬಿಟ್ಟು ಬೆನ್ಸ್ಕೊಂಡಿದ್ದೀನಿ. ಇವನ್ನ ನಾನಿಲ್ಲಿ ಹಾಗಲಕಾಯಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕುದಿಸಿದ್ದ. ಇವು 1/2 ಕೆಜಿ ಅದಾವು. ಇಲ್ಲಿ ಹುಣಸೆಹಣ್ಣನ್ನ ಇಟ್ಕೊಂಡಿದ್ದೀನಿ, ಮತ್ತು ಇಲ್ಲಿ ಬೆಳ್ಳುಳ್ಳಿ ಕುಟ್ಟಿ ಇಟ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಹಾಕ್ಕೊತೀನಿ ನಾನು. ಇಲ್ಲಿ ಎಣ್ಣೆ ಕಾಸಕ್ಕೆ ಇಟ್ಟಿದ್ದೀನಿ, ಸ್ವಲ್ಪ ಸಾಸಿ, ಜೀರಿಗೆ, ಮತ್ತು ಬೆಳ್ಳುಳ್ಳಿ, ಸ್ವಲ್ಪ ಹಿಂಗೆ ಹಾಕಿದ್ದೀನಿ. ನಾ ಇವಾಗ ಖಾರದ ಪುಡಿ ಹಾಕ್ಕೊಂಬಿಡ್ತೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ. ಇಲ್ಲಿ ಹಾಗಲಕಾಯಿ ಕಟ್ ಮಾಡಿಟ್ಟಿದ್ದೀನಿ, ಇದಕ್ಕೆ ಹಾಕ್ಕೊಂಬಿಡ್ತೀನಿ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು.
ಮಜ್ಜಿಗೆ ರಸ ಹಾಕಿ ಸ್ವಲ್ಪ ನೀರು ಹಾಕಿದ್ದೀನಿ. ಭಾಳ ನೀರು ಹಾಕೋಬಾರ್ದು, ಆಲ್ರೆಡಿ ಕುದ್ದವು. ಈ ಥರ ಮಾಡಿಬಿಟ್ರೆ ಹಾಗಲಕಾಯಿ ಒಂಚೂರು ಕೈ ಆಗಲ್ಲ, ಮತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನಾನು ಬೆಲ್ಲ ಹಾಕತ್ತಿದ್ದೀನಿ, ಹಾಕೋಳಿಕ್ಕೆ ನೆಡ್ತೈತಿ. ಆದರೂ ನಮ್ಮ ಮನ್ಯಾಗ ಸ್ವೀಟ್ ಇಷ್ಟಪಡ್ತಾರಲ್ಲ, ಅದಕ್ಕೆ ನಾನು ಸ್ವಲ್ಪ ಬೆಲ್ಲ ಜಾಸ್ತಿನೇ ಹಾಕ್ತೀನಿ. ಇದನ್ನು ಒಂದೆರಡು ನಿಮಿಷ ಮುಚ್ಚಿಟ್ಬಿಟ್ರೆ ಈ ಸಣ್ಣ ಉರಿ ಒಳಗೆ ಅದು ಇದು ಆಕೈತಿ, ರೆಡಿ ಆಕೈತಿ. ಮುಚ್ಚಿಟ್ಬಿಡ್ತೀನಿ. ಇದು ರೆಡಿ ಆದಮೇಲೆ ರೊಟ್ಟಿ ಮಾಡಬೇಕು. ನಾನು ಇಲ್ಲಿ ರೊಟ್ಟಿ ಮಾಡೋಕ್ಕೆ ಹಿಟ್ಟು ಹಾಕಿಟ್ಟಿದ್ದೀನಿ. ಇಲ್ಲಿ ನೀರು ಕಾಸಕ್ಕಿಟ್ಟಿದ್ದೀನಿ. ಬಿಸಿನೀರು ಹಾಕೊಂಡು ಜಿಗಿಟ್ ಹಾಕೊಂಡು ರೊಟ್ಟಿ ಮಾಡ್ತೀವಿ ನಾವು. ಜಿಗಿಟ್ ಎದಕ್ಕೆ ಹಾಕ್ತೀವಪ್ಪ ಅಂತಂದರೆ ರೊಟ್ಟಿ ಮೆತ್ತಗಾಗ್ತಾವ ಮತ್ತು ಜಿಗಿ ಬರ್ತಾವೆ ಬಡಿ ಹಾಕ. ಅದಕ್ಕೆ ನೀರು ಕಾಸಕ್ಕಿಟ್ಟಿದ್ದೀನಿ. ಇಲ್ಲಿ ಪಲ್ಯನೂ ರೆಡಿ ಆಗೈತಿ. ಉಪ್ಪು ಇನ್ನೊಂದು ಸ್ವಲ್ಪ ನೋಡ್ಕೊಂಡು ಹಾಕೋಬೇಕು ನಾವು. ಕುದಿಸಮ್ದ ಹಾಕಿರ್ತೀವಿ, ನಾನು ನೋಡಿದಾಗ ಸ್ವಲ್ಪ ಕಮ್ಮಿ ಬಿದ್ದೈತಿ. ಒಂದು ಸ್ವಲ್ಪ ಹಾಕೊತೀನಿ. ಇದು ರೆಡಿ ಆಗೈತಿ. ನಾನು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಡ್ತೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಮುಚ್ಚಿಬಿಡೋದು. ಈ ಥರ ಮಾಡಿಟ್ಬಿಟ್ರೆ ನಾವು ಒಂದು ಎರಡು ಮೂರು ದಿವಸಗಟ್ಟಲೆ ಇದು ಹಳಸಂಗಿಲ್ಲ, ಕೆಡಂಗಿಲ್ಲ, ಚಲೋ ಇರ್ತೈತಿ. ಜಿಗಿ ಹಾಕತ್ತಿದ್ದೀನಿ. ರೊಟ್ಟಿಗೆ ಜಿಗಿ ಹಾಕೋದ್ರಿಂದ ರೊಟ್ಟಿ ಮೆತ್ತಗಾಗ್ತವು. ಮತ್ತು ಭಾಳ ದಿವ್ಸ ಬೀಸಿಟ್ಟಿರ್ತೀವಲ್ಲ ಜಿಗಿ ಹೋಗಿರ್ತೈತಿ ಜಾವದ ಹಿಟ್ಟಿಂದ, ಅದಕ್ಕೆ ಹಿಂಗೆ ಮಾಡೋದ್ರಿಂದ ಜಿಗಿ ಬರ್ತೈತಿ, ರೊಟ್ಟಿನೂ ಮೆತ್ತಗಾಗ್ತವು. ಇದನ್ನು ಎಲ್ಲ ಮಿಕ್ಸ್ ಮಾಡಿ ಹಿಟ್ಟು ನಾದ್ಕೋತೀನಿ ನಾನು. ಫಸ್ಟಿಗೆ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಸ್ಕೋಬೇಕು. ನಾನು ಬಂದಾಗ ಕೈ ಬ್ಯಾಂಡ್ ಹಾಕತೈತಿ, ನಿನ್ನೆ ಬಿದ್ದಿದ್ದ ಬಡ್ದೈತಲ್ಲ ಅದು ಬ್ಯಾಂಡ್ ಹಾಕತೈತಿ. ಏನು ಮಾಡೋದು, ಮಾಡಲೇಬೇಕಲ್ಲ. ಕಲಸಿದ್ದೀನಿ. ಭಾಳ ಗಟ್ಟಿ ನಾದ್ಕೋಬಾರ್ದು, ಬಡ್ಯಾಕ ಆಗಂಗಿಲ್ಲ. ಸ್ವಲ್ಪ ಮೆತ್ತ ಮಾಡ್ಕೋಬೇಕು ಅಂದ್ರೆ ಬಡವ್ರ ಕೈ ನೂಸಂಗಿಲ್ಲ, ಗಟ್ಟಿ ಆಗ್ಬಿಡ್ತಾ ಕೈ ನೂಸಕ್ಕೆ ಸ್ಟಾರ್ಟ್ ಆಗ್ಬಿಡ್ತಾವೆ. ಈ ಥರ ನೀರು ಎಲ್ಲ ಕಡೆ ಹಚ್ಕೋಬೇಕು ನೀಟಾಗಿ.
ನಾನು ಒಂದು ರೊಟ್ಟಿ ಬಡಿದಾದ್ರೂ ಇದು ತವಿ ಒಳಗಿಂದ ಬೆಂದೇ ಇಲ್ಲ. ಅದಕ್ಕೆ ಹಿಂಗೆ ಒತ್ತು ಬಿಟ್ಟು ಬೆನ್ಸ್ಕೊಂಡ್ರೆ ಜಲ್ದಿ ಬೆನಿತೈತಿ. ನೋಡ್ರಿ ಇಷ್ಟೊಂದು ರೊಟ್ಟಿ ಮಾಡಿದೆ ನಾನು. ರೊಟ್ಟಿ ಮಾಡೋದು ಮುಗೀತು, ಈಗ ಹೊಶು ಆಗೈತಿ. ಆದ್ರೆ ಮನು ಕರಾಟೆ ಹೋಗ್ಯಾನು. ಇವ್ರು ನಮ್ಮ ಮನೆಯವ್ರು ಎಲ್ಲೇ ನ್ಯಾಯ ಮಾಡೋಕ್ಕೆ ಹೋಗ್ಯಾರಂತೆ, ಅರ್ಧ ಹೊಲ್ದ ಇನ್ನೂ ಲೇಟ್ ಮಾಡಿ ಬರ್ತಾರು. ಮನು ಬಂದ ಕರಾಟೆಯಿಂದ. ನಮ್ಮ ತನು ಇಲ್ಲಿ ಅಭ್ಯಾಸ ಮಾಡಂತಾಳು ನೋಡ್ರಿ. ಹಚ್ಕೋದೆಲ್ಲ ಹಾಸ್ಬಿಟ್ಟೆ ಮ್ಯಾಲ ಮ್ಯಾಲ ಕುಂತ ಅಭ್ಯಾಸ ಮಾಡತ್ತಾಳು. ಮನು ಊಟ ಮಾಡ್ತೀರನ್ನ ಹಚ್ಕೊಡ್ಲಿ. ಹ್ಞೂ ಯಾಕೆ ಆಗಲ್ಕೆ ಪಲ್ಲೆ ತನು ನೀನು ಊಟ ನಂಗೆ ವಶ ಆಗೈತೆ. ನಾ ಮಾಡ್ತೀನಿ ನೋಡಿ, ನಾನು ಈಗ ಊಟ ಮಾಡ್ತೀನಿ ಹಚ್ಕೊಡ್ಲಿ ನಿಂಗೆ. ಅಮ್ಮ ಬೇಡ ನಾನು ಉಳ್ಳೆ ಊಟ ಮಾಡ್ತೀನಿ. ಇದು ಕೆಂಪ್ ಚಟ್ನಿ ನೋಡ್ರಿ. ನಾವು ರಾತ್ರಿ ಊಟ ಮಾಡಾಕತ್ತೀನಿ ನೋಡ್ರಿ. ಅವರೆಲ್ಲ ಆಮೇಲೆ ಮಾಡ್ತೀನಿ ಆಮೇಲೆ ಮಾಡ್ತೀನಿ ಅನ್ನತ್ತಾರು. ಲೇಟಾಗಿ ಊಟ ಮಾಡಿಬಿಟ್ರೆ ಏನಾಕೈತಿ, ಡೈಜೆಷನ್ ಆಗಲ್ಲ, ತ್ರಾಸ ಆಕೈತಿ. ಅದಕ್ಕೆ 8:30 ಒಳಗಡೆನೇ ಊಟ ಮಾಡಿಬಿಡ್ಬೇಕು. ಅವ್ರು 9-10 ಗಂಟೆ ಊಟ ಮಾಡ್ತಾರು. ಎಟ್ಟರೆ ಹೇಳತ್ತೀನಿ ಊಟ ಮಾಡ್ರಿ ಮಾಡ್ರಿ ಅಂಥೇಳಿ ಒಲ್ಲ ಅನ್ನತ್ತಾರು. ಈಗ ನಾವು ಊಟ ಮಾಡೋಣ ಬರೀ ಹಾಗಲಕಾಯಿ ಪಲ್ಲೆ ಕೆಂಪ್ ಚಟ್ನಿ. ಇಷ್ಟೋ ತನಕ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಧನ್ಯವಾದಗಳು. ಬಟರ್ಫ್ಲೈ ಹೆಂಗೆ ಐತಿ ನೋಡ್ರಿ, ಇದು ಒಣಗಿದ ಎಲ್ಲಿ ಥರಾನೇ ಐತಿ. ಮತ್ತೆಲ್ಲ ಕತ್ 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 ಅನ್ಸಾದ್ರೆ ಅಷ್ಟು ಮಸ್ತ್ ಐತಿ. ಸುಟ್ಟೈತ ಇಲ್ಲಪ್ಪ ಹಂಗೆ ಐತಿ ಸುಟ್ಟೈತ್ ನೋಡ್ರಿ ಅಲ್ಲಿ ಎಲ್ಲ ಕಡೆ ಹೋಗಿ.